ಮಧ್ಯಪ್ರದೇಶ ಭೀಕರ ಬಸ್ ದುರಂತ ನಡೆದಿದೆ ನಾಲಿಗೆ ಬಸ್ ಉರುಳಿ 32 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಮಧ್ಯಪ್ರದೇಶದ ಸಿಧಿ ಜಿಲ್ಲೆಯಲ್ಲಿ ಈ ಘೋರ ದುರಂತ ಸಂಭವಿಸಿದೆ ಮಧ್ಯಪ್ರದೇಶದಲ್ಲಿ ನಡೆದಿರುವಂತ ಘಟನೆ ನಾಲಿಗೆ ಬಸ್ ಉರುಳಿ ಬಿದ್ದು ಅದರಲ್ಲಿದ್ದಂತ 32 ಪ್ರಯಾಣಿಕರು ಕೂಡ ಸಾವನ್ನಪ್ಪಿದ್ದಾರೆ ಮಧ್ಯಪ್ರದೇಶದ ಸಿಧಿ ಜಿಲ್ಲೆಯಲ್ಲಿ ಈ ಘೋರ ದುರಂತ ಸಂಭವಿಸಿದೆ ಸೇತುವೆ ಮೇಲಿಂದ ನಾಲಿಗೆ ಉರುಳಿ ಬಿದ್ದಿದೆ ಈ ಬಸ್ बस 60 प्रयाणिकरू इद्दरु अन्नो माहिती कूड लभ्यवाग्ता इदे 32 मंदि अदरल्लि सावन्नप्पिद्दारे स्थल के ईग सीएम शिवराज सिंग चौहान कूड स्थल के भेटियन्नु कोड्ता इद्दारे मध्यप्रदेश सीएम जोतेगे अमित शा चर्चेयन्नु माड्तिद्दारे ई बग्गे एनायितु अन्नोदर बग्गे माहितियन्नु पड्कोळ्ता इद्दारे मध्यप्रदेशदल्लि भीकर बस दुरंतदल्लि 32 मंदि सावन्नप्पिद्दारे इस फोटोदली नोड़ता अली रक्षणा कार्याचरण कूड़ा नड़ीता बस यहाँ उद्दे मत क्रेन मूलक आ बस मेल के प्रयत्न कूड़ा नड़ीता है 60 जन प्रयाणिकरू अदरली अहिति कूड़ा लभ्य आगता कन्फर्म आगे 32 मंदी आ बस प्रयाणिकर सवनपे अंत तुम्बी नीर हरता तुम्बिव नाले बस बिंद कारण 32 मंदी सवनपे ಇದು ನಡೆದಿರೋದು ಮಧ್ಯಪ್ರದೇಶದ ಸಿಧಿ ಜಿಲ್ಲೆಯಲ್ಲಿ ನಡೆದಿರುವಂತ ಘೋರ ದುರಂತ ಇದು ನೀವು ನೋಡಬಹುದು ಸಾವಿರಾರು ಸಂಖ್ಯೆಯಲ್ಲಿ ಆ ಘಟನೆಯನ್ನು ನೋಡೋದಕ್ಕೂ ಕೂಡ ಜನ ಬಂದಿದ್ದಾರೆ ಅಲ್ಲಿ ರಕ್ಷಣಾ ಪಡೆಯವರು ಕೂಡ ನಾಲಿಗೆ ಇಳಿದು ಈಗ ಅಲ್ಲಿ ಆ ನಾಲೆ ಯಾವ ರೀತಿಯಾಗಿ ನೋಡಿ ಯಾವ ರೀತಿಯಾಗಿ ಬಸ್ ನಾಲಿಗೆ ಬಿತ್ತು ಅನ್ನುವಂತ ಆ ಒಂದು ಗ್ರಾಫಿಕ್ಸ್ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡಬಹುದು ನೀರು ಹರಿತಾ ಇದೆ ಒಂದು ಕಡೆ आ ब्रिज मेलिंद सेतुवे मेलिंद आ बस केलगड़े बिद्दिदे नीरु हरिता इरुव संदर्भदल्लि 60 मंदी प्रयाणिकरु एनो प्रयाणिस्ता इद्दंतह बस एकाएकियागि सेतुवे मेलिंद नालेगे उरुळि बिद्दिदे कंप्लीट आगि नीरिनल्लि मुळ्कोंबिडुत्ते यारिगू कूड अल्लिंद ಹೊರಗಡೆ ಬರೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಕೆಲವರಂತೂ ತಪ್ಪಿಸಿಕೊಂಡಿರಬಹುದು ಆ ಒಂದು ದುರಂತದಿಂದ ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿರಬಹುದು ಅದರ ಬಿದ್ದಂತ ಸಂದರ್ಭದಲ್ಲಿ ಏಟ್ ಕೂಡ ಆಗುತ್ತೆ ಏಟ್ ಆದಂತ ಸಂದರ್ಭದಲ್ಲಿ ಜೊತೆಗೆ ನೀರು ಕೂಡ ಒಮ್ಮೆಲೇ ಬಂದು ಮುಳುಗಿರೋದ್ರಿಂದ ನೀರಿನಲ್ಲಿ ಹೊರಗಡೆ ಬರೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ